Hi friends, welcome back to my channel. Nan Shobha nani ivattu mix soppina bele sambar na madodana torisukorta idini. Nan video na neevu skip maadidire nodi poorthiyagi tumbha simple agi easy agi maadkobodu. Please hosabre yaradru nanna channel na nortta idre subscribe maadkodi alle iruvanta bell icon otti avaga nan hakuvanta video nimge notification barutte. So bani ovagu nodona poorthi video nodi tumbha simple agi easy agi maadkolanta sambar na torustha idini. ಅದಕ್ಕೇನೇ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಇವಾಗ ನೋಡಿ. ಫಸ್ಟು ನೀರನ್ನ ಇಟ್ಕೊಂಡಿದ್ದೀನಿ, ಎರಡು ಲೋಟ ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ. ಇದರಲ್ಲಿ ಸೊಪ್ಪು ತಗೊಂಡಿದ್ದೀನಿ, ಮಿಕ್ಸ್ ಸೊಪ್ಪು ಅಂದರೆ ದಂಟು ಚಿಲ್ಕರ್ವೆ ಮತ್ತು ಇನ್ನೊಂದು ಸೊಪ್ಪು, ಎರಡು ಥರ ಸೊಪ್ಪನ್ನ ತಗೊಂಡಿದ್ದೀನಿ. ದಂಟು ಚಿಲ್ಕರ್ವೆ ಮತ್ತು ಪಾಲಕ್ ಮೂರು ಸೊಪ್ಪನ್ನ ತಗೊಂಡಿದ್ದೀನಿ. ಮೂರು ಸೊಪ್ಪನ್ನ ಇವಾಗ ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ನೀರಿಗೆ ಹಾಕ್ಕೊತ ಇದ್ದೀನಿ ಕ್ಲೀನಾಗಿ. ಒಂದು ನಾಲ್ಕೈದು ಸರಿ ಒಳ್ಳೆ ನೀರಲ್ಲಿ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗಾಗಿ ಸೇರಿಸ್ಕೊತ ಇದ್ದೀನಿ. ದಂಟು ಸ್ವಲ್ಪ ಚಿಕ್ಕ ಚಿಕ್ಕ ಎಳೆ ದಂಟುಗಳು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಇದಾಯಿತು. ಇವಾಗ ಅದಕ್ಕೆ ನಾನು ಮಿಕ್ಸ್ ಬೇಳೆ ಅಂದರೆ ಮೊಸರು ದಾಲು ನೋಡ್ಬೋದು, ಮೊಸರು ದಾಲು ಮತ್ತು ಹೆಸರು ಬೇಳೆ ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಚಿಕ್ಕದೊಂದು ಈರುಳ್ಳಿ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು, ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಾಲ್ಕು ಹೆಸರು ಅಷ್ಟೇ. ಮತ್ತು ಒಂದು ಟೊಮ್ಯಾಟೋನ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ. ಇಲ್ಲಿ ಒಂದು ಟೊಮ್ಯಾಟೋ ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಬೆಂದಾದಮೇಲೆ ಅದನ್ನೆಲ್ಲ ಒಂದೆರಡು ವಿಜಲ್ ಹಾಕಿಸ್ಕೊಂಡು ಆಮೇಲೆ ರುಬ್ಬಿ ಮಾಡುವಂಥದ್ದೇ ಸೊಪ್ಪು ಸಾರು. ನೋಡಿ ಇದು ಆಯಿಲ್ ಹಾಕ್ಕೊತ ಇದ್ದೀನಿ, ಒಂದೇ ಒಂದು ಡ್ರಾಪ್ಸು, ಉಕ್ಕಿ ಆಚೆ ಬರದೇ ಇರಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಳ್ತೀನಿ. ನೋಡಿ ಒಂದೇ ಒಂದು ಚಿಟಿಕೆ ಅರಿಶಿನ ಕೂಡ ತಗೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಆಲ್ರೆಡಿ ಕುದೀತಾ ಇದೆ, ಸೊ ನೋಡ್ಬೋದು. ಎಲ್ಲ ಹಾಕ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಇದಕ್ಕೆ ರಬ್ಬರ್ ಹಾಕಿ ಫಸ್ಟ್ ರಬ್ಬರ್ನ ಹಾಕ್ಕೊತೀನಿ. ನೋಡಿ ಇದು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಓಕೆ ಫ್ರೆಂಡ್, ಇದು ಎರಡು ವಿಜಿಲ್ ಆದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಬೇಳೆ. ಎರಡು ವಿಜಿಲ್ ಆಗಲಿ. ಸೊ ಎರಡು ವಿಜಿಲ್ ಆದಮೇಲೆ ಮತ್ತೆ ನಾನು ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಏನೇನು ಬೇಕು ಅಂತ ರೆಡಿ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ನಾನು. ಒಗ್ಗರಣೆಗೆ ನೋಡಿ, ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಕೊಂಡು ಈ ಥರ ತೊಗೊಂಡಿದ್ದೀನಿ. ಮತ್ತು ಕರಿಬೇವು ತೊಗೊಂಡಿದ್ದೀನಿ ಒಂದು ನಾಲ್ಕು, ಎರಡು ಮೆಣಸಿನ್ಕಾಯಿನ ಈ ಥರ ಉದ್ದುದ್ದ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ ಮತ್ತು ಎಮ್ ಟಿ ಆರ್ ಸಾಂಬಾರು ಪುಡಿ, ನಿಮ್ಮ ಮನೆ ಸಾಂಬಾರು ಪುಡಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಬೇಳೆ ಕ್ಲೀನಾಗಿ ಬೆಂದು ನೋಡ್ಬೋದು. ಇದನ್ನು ನ್ಯಾಶ್ ಕೂಡ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿ ಬೆಂದಿದೆ. ಕ್ಲೀನಾಗಿ ನ್ಯಾಶ್ ಮಾಡ್ಕೊತೀನಿ, ಇಲ್ಲ ಸ್ವಲ್ಪ ರುಬ್ಬಿ ಹಾಕ್ಕೊಳ್ತೀನಿ. ಫಸ್ಟ್ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ ಇಷ್ಟು ಮಾತ್ರ ರುಬ್ಕೊತ ಇದ್ದೀನಿ. ಸ್ವಲ್ಪ ಸೊಪ್ಪು, ಒಂದು ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಇದೆ ಅಲ್ವಾ, ಬೆಳ್ಳುಳ್ಳಿ ಹಾಕ್ಕೊಂಡಿದೆ, ಅದನ್ನೆಲ್ಲ ರುಬ್ಕೊತೀನಿ. ಮಿಕ್ಕಿದ್ದೇನಿದೆ ಇದನ್ನು ಕ್ಲೀನಾಗಿ ಬೇಳೆನ ನ್ಯಾಶ್ ಮಾಡ್ಕೊತೀನಿ ಒಂದು ಸ್ಪೂನಿಂದ. ಬೇಳೆನಿದೆ ಕ್ಲೀನಾಗಿ ಮಸ್ಕೊಂಡಿದ್ದೀನಿ, ಈ ಥರ ಇದು ನ್ಯಾಶ್ ಮಾಡಿದೆ ಕೈಯಿಂದಲೇ ಸ್ಪೂನಿಂದ. ನೋಡಿ ಇಷ್ಟು ಇಡ್ಲಿ ಬೇಳೆ, ಮತ್ತು ಸ್ವಲ್ಪ ಖಾರ ರುಬ್ಕೊಂಡಿದ್ದೀನಿ. ಖಾರ ಅಂದರೆ ಅದೇ ಸೊಪ್ಪು ಮತ್ತು ಟೊಮ್ಯಾಟೋನು ರುಬ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನೋಡಿ ಫ್ರೆಂಡ್ಸ್ ಆಯಿತು. ಇದರಲ್ಲಿರುವಂಥ ಮಸಾಲೆ ಕೂಡ ಹಾಕ್ಕೊಂಡೆ, ಏನು ಮಸಾಲೆ ಹಾಕ್ಕೊಳ್ಬೇಡ, ಇದು ಜಸ್ಟ್ ಒಂದು ಸಾಂಬಾರು ಪುಡಿ ಹಾಕ್ಕೊಂಡೆ ಅಷ್ಟೇ ಸಾಕು. ಖಾರದ ಪುಡಿ ಏನು ಹಾಕ್ಕೊಳ್ತಾ ಇಲ್ಲ, ಅರಿಶಿನೂ ಹಾಕಿದ್ದೀನಿ. ಇವಾಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ನೋಡಿ ಗ್ಯಾಸ್ ಆನ್ ಮಾಡಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಬೇಳೆ ಒಗ್ಗರಣೆಗೆ. ಓಕೆ, ಇಷ್ಟು ಸಾಕು.
ಒಂದು ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ಕುಕ್ಕರಲ್ಲಿ ನಾನು ಸಾಂಬಾರು ಪುಡಿನ ತಗೊಳ್ತಾ ಇದ್ದೀನಿ. ಒಂದು ಸ್ಪೂನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಡೋಣ. ಸಾಂಬಾರು ಪುಡಿ, ಸಾಂಬಾರು ಪುಡಿ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊತಾಯಿಲ್ಲ, ಯಾಕಂದರೆ ಅವಾಗ ಡ್ರೈ ಚಿಲ್ಲಿ ಹಾಕಿದ್ದೀನಿ ನಾನು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಎಣ್ಣೆ ಕೂಡ ಬಿಸಿ ಆಯಿತು, ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲಾನು ನೋಡಿ, ಎಣ್ಣೆ ಬಿಸಿಯಾಗಿದೆ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ, ಇದನ್ನು ಫಸ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಒಂದು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸಾರಿಗೆ. ಇಲ್ಲಿ ಬೇಳೆ ಕೂಡ ಫುಲ್ಲು ರೆಡಿಯಾಗಿದೆ. ಅದು ಎಷ್ಟು ಚೆನ್ನಾಗಿದೆ ಅಂತ ನೀವು ಎಷ್ಟು ಬೇಕು ನೀರು ನೋಡಿಕೊಂಡು ನೀವು ಹಾಕ್ಕೋಬೋದು. ಅದು ಫ್ರೈ ಆಗ್ತಾಯಿದೆ ಈರುಳ್ಳಿ. ಅದೇ ಟೈಮಿಗೆ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಓಕೆ, ಇಷ್ಟೇ ಒಗ್ಗರಣೆಗೆ. ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ರೈಸ್ ಮೇಲೆ ಮುದ್ದೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು. ಫ್ರೆಂಡ್, ಇದು ಫ್ರೈ ಆಗಲಿ, ಇನ್ನೊಂದು 5 ನಿಮಿಷ ಫ್ರೈ ಆಗಲಿ. ಇದು ಒಳ್ಳೆ ಕಲರ್ಸ್ ಬಂದರೆ ನಮಗೆ ಸಾರಿಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಹಾಕೊಳ್ಳೋದ್ರಿಂದ. ನೀವೊಂದ್ಸರಿ ಈ ಥರ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್, ನನ್ನ ಚಾನಲ್ಸ್ನ ಎಲ್ಲರನ್ನೂ ಶೇರ್ ಮಾಡಿ, ಮತ್ತು ಚಾನಲ್ಸ್ ನೋಡಿಬಿಟ್ಟು ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನನ್ನ ಚಾನಲ್ಸ್ ನೋಡೋರು ಎಲ್ಲರಿಗೂ ತುಂಬಾ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು, ಇದು ಫ್ರೈ ಒಳ್ಳೆ ರೀತಿ ಫ್ರೈ ಆಗಬೇಕು. ನೀವು ಬೇಕಾದರೆ ಹುಣಸೆ ಹಣ್ಣು ಕೂಡ ಹಾಕ್ಕೋಬೋದು, ನಾನು ಹುಣಸೆ ಹಣ್ಣು ಏನು ಹಾಕ್ಕೊಳ್ತಾ ಇಲ್ಲ. ನೋಡಿ, ಫ್ರೈ ಆಯಿತು, ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಬೇಳೆ. ಇವಾಗ ಅದೇ ಟೈಮ್ಗೆ ಸಾರನ್ನ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನೋಡಿ ಗಟ್ಟಿಗಿದೆ. ನಾವು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ನೋಡಿ, ನೀರು ಸೇರಿಸ್ಕೊಂಡಾಗಿದೆ ಇವಾಗ. ಇಷ್ಟು ನೀರು ನಿಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು 2 ದಿವಸ ಇಟ್ಟು ಕೂಡ ಬೇಳೆ ಸಾರು ಸೊಪ್ಪು ಸಾರು ಏನಿದೆ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸೊಪ್ಪು ಅಂದರೆ ಇದೇ ಕಲರ್ ಇರಬೇಕಲ್ವ, ಸೊ ಅದಕ್ಕೋಸ್ಕರ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ. ಓಕೆ ಫ್ರೆಂಡ್ಸ್, ಇಷ್ಟೇ. ಓಕೆ ನೋಡಿ, ಆಯಿತು, ಕ್ಲೀನಾಗಿ ತಿರುಗಿಸ್ಬಿಟ್ಟು ಒಂದು ಕುದಿ ಬಂದರೆ ಸಾಕು. ಆಲ್ರೆಡಿ ತುಂಬ ಬೆಂದಿದೆ ಬೇಳೆ ಸಾರು. ಇವಾಗ ಒಂದ್ಸರಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಸಾರು ಕುದೀತಾ ಇದೆ. ಸೊ ಇದು ನೊರೆಗಳೇನಿದೆ, ಇದು ನೊರೆಗಳು ಕಂಪ್ಲೀಟಾಗಿ ಹೋಗ್ಬೇಕು. ಸೊ 1 ಗಂಟ ಕ್ಲೀನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ತುಂಬ ಟೇಸ್ಟಾಗಿರೋ ಬಿಸಿ ಬಿಸಿ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮುದ್ದೆ ರೈಸ್ ಯಾವ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು. ನೋಡಿ, ಕುದೀತಾ ಇದೆ. ನೊರೆ ಏನಿದೆ, ನೊರೆ ನೊರೆ ಇರೋದು ಕಂಪ್ಲೀಟಾಗಿ ಕಡಿಮೆ ಆಗಬೇಕು. ಸೊ ಅಲ್ಲಿಗಂಟ ಇದನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ಜಸ್ಟ್ ಒಂದು 5 ನಿಮಿಷ ಅಷ್ಟೇ, ಯಾಕಂದರೆ ಬೇಳೆ ಒಳ್ಳೆ ರೀತಿ ಬೆಂದಿರೋದ್ರಿಂದ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಆಯಿತು, ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಸಾಂಬಾರ್ ಅಂತ. ಓಕೆ ನೋಡಿ ಫ್ರೆಂಡ್ಸ್, ಸರ್ವ್ ಮಾಡಿದ್ದೀನಿ ನಾನು ರೈಸ್ ಜೊತೆ. ಅಲ್ಲಿ ಸ್ವಲ್ಪ ರೈಸ್ಗೆ ತುಪ್ಪನ ಹಾಕ್ಕೊಂಡು, ಬಿಸಿ ರೈಸ್ಗೆ ಸ್ವಲ್ಪ ತುಪ್ಪ. ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಇವಾಗ ನಾನು. ಫ್ರೆಂಡ್ಸ್, ಇವಾಗ ಸಾರನ್ನ ಕೂಡ ಹಾಕಿ ನೋಡ್ತೀನಿ. ನೋಡ್ಬೋದು,
ಇಷ್ಟು ಗಂಟೆ ಇದ್ದರೆ ಸಾಕು. ಮುದ್ದೆ ಮೇಲೆ ಸೊಪ್ಪು ಸಾರು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರು. ಸೊ ನೋಡ್ಬೋದು, ಓಕೆ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಸೊಪ್ಪು ಸಾರು ಯಾವ ರೀತಿ ಮಾಡೋದು ಅಂತ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ, ನೀವು ಯಾವುದೇ ಸೊಪ್ಪನ್ನ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಎಲ್ಲರಿಗೂ ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಇರುವಂಥ ಬೆಲ್ ಐಕನ್ ಒತ್ತಿ, ನಾನು ಹಾಕೊಂಡೋಗಿ ನಿಮಗೆ ಫಸ್ಟ್ ಬರುತ್ತೆ, ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇ ಬದಲು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಸಾರು, ಎರಡು ದಿವಸ ಇಟ್ಟರು ಕೂಡ ಏನು ಹಾಳಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿದೆ, ನೀವು ನಿಮ್ಮ ಮನೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.